ಏನು ಗುರು ಪಲಾವ ಪಲಾವ್ ಅಲ್ಲ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಹೆಸರು ಇಡೋಣ ಅಂತ ರೆಕಾರ್ಡ್ ಆಯ್ತು ಅಲ್ಲ ಅದು ಏನು ಮಾಡೋದು ಅದು ಏನು ಅಂತಂದ್ರೆ ಫಸ್ಟ್ ಮಾಡೋದು ಏನಂತ ಅದನ್ನ ಆಮೇಲೆ ಅದು ಏನಾಗಿರುತ್ತೆ ನೋಡ್ಬಿಟ್ಟು ಅದಕ್ಕೆ ಹೆಸರು ಅದಕ್ಕೆ ತಕ್ಕನಂತೆ ಹೆಸರು ಇಡ್ಬೋದು ಇಂಟ್ರೋ ಅಲ್ಲ ಮುಗಿದ ಕುಕ್ಕಿಂಗ್ ಮುಗಿದ ಮೇಲೆ ಇಂಟ್ರೋ ತಗೊಂತೀನಿ ಸೌದೆಕಾಯಿನ ಈ ತರ ಕಟ್ ಮಾಡ್ಕೊಬೇಕು ಇದರ ಸೈಡ್ ಇಲ್ಲಿ ಚಾಕುನ ಸೈಡಲ್ಲಿ ಇಟ್ಕೊಂಡು ಆಮೇಲೆ ತಗೊಂಡ್ಬಿಟ್ಟು ಈ ತರ ತಿನ್ನೋದು ಗಣೇಶ್ ಅವ್ರನ್ನ ನೋಡ್ಬಿಟ್ಟು ನಾನು ಇನ್ಮೇಲಿಂದ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಮಧ್ಯರಾತ್ರಿ 3 ಗಂಟೆ ಆಗ್ಲಿ ನಿಮ್ಗೆ ಅಡಿಗೆ ಮಾಡ್ಲಿ ಬರುತ್ತೆ ಅಂತಂದ್ರೆ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ನಾನು ಎಷ್ಟೋ ಸಲ 3 ಗಂಟೆಗೆ 4 ಗಂಟೆಗೆಲ್ಲ ಬೆಳಗ್ಗೆ ಎದ್ಬಿಟ್ಟು ನನಗೇನು ಬೇಕು ಅದನ್ನ ಮಾಡ್ಕೊಂಡು ತಿಂದಿರ್ತೀನಿ ಹೊಸದಾದ್ರೆ ನೀವು ತಲೆ ಕೆಡಿಸ್ಕೊಳ ಅವಶ್ಯ ಇರುತ್ತೆ ಇಲ್ಲ ಕೊನೆಗೆ ಇದಕ್ಕೊಂದು ಹೆಸರಿಡ್ತೀರಾ ಪಲಾವ್ ಮಾಡ್ಬೇಕಂತ ಅನ್ಕೊಂಡಿದ್ದು ಪಲಾವೇ ಆಗಿದೆ ನೋಡಿ ಅವನು ಮೋಟೋ ಬ್ಲಾಗು ವೆಹಿಕಲ್ ಇನ್ಫಾರ್ಮೇಶನ್ ಮಾತ್ರ ಅಲ್ಲ ಕುಕ್ಕಿಂಗ್ ಕೂಡ ಗೊತ್ತಿದೆ ಅವನಿಗೆ ಸಕಲ ಕಾಲ ಒಲ್ಲೊಬ್ರಲ್ಲ ಸ್ವಲ್ಪ ಗೊತ್ತಿದೆ ಅವನಿಗೆ ಬನ್ನಿ ತಮ್ಮನೇಲ್ಗೆ ಸೊ ಸೌದೆಕಾಯಿನ ಈ ಥರ ಕಟ್ ಮಾಡ್ಕೊಬೇಕು ಈಗೆಲ್ಲ ಕಟ್ ಮಾಡ್ಕೊಡ್ಲಿಲ್ಲ ಅದೇ ಥರ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡೋದಂದರೆ ಇದರ ಸೈಡಲ್ಲಿ ಚಾಕುನ ಸೈಡಲ್ಲಿ ಇಟ್ಕೊಳ್ಳೋದು ಆಮೇಲೆ ತೊಗೊಂಡ್ಬಿಟ್ಟು ಈ ಥರ ತಿನ್ನೋದು ಓಕೆ ಓಕೆ ಸೂಪರ್ ಕ್ಯಾಮ್ರಾಮ್ಯಾನ್ ಅವಾಗ ಅವಾಗ ಎತ್ಕೊಂಡು ತಿಂತಾ ಇರ್ತಾರೆ ಕ್ಯಾಮ್ರಾಮ್ಯಾನ್ ತಿಂತಾ ಇರ್ಬೋದು ಸೊ ಇವಾಗ ಆ್ಯಕ್ಚುಲಿ ಕಟಿಂಗ್ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗುತ್ತೆ ಕಟ್ ಮಾಡಿಟ್ಟಿರೋ ಇದನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ರೈತ ಮಾಡ್ತಾರಲ್ಲ ರೈತಕ್ಕೆ ಹಾಕೊಳ್ಳಿಕ್ಕೆ ಒಳ್ಳೇದಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೈತಕ್ಕೆ ಇದನ್ನು ಹಾಕಿದ್ರೆ ಸೌತೆಕಾಯಿ ಜಾಸ್ತಿ ಅಂತಾರೆ ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಸೊ ಇಷ್ಟು ಸಾಕಾಗುತ್ತೆ ಆಮೇಲೆ ಹಸಿಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಯಾಕೆ ಗುರು ಇದು ಸಣ್ಣದಾಗಿದ್ರೆ ಒಳ್ಳೇದು ಸಣ್ಣದಾಗಿದ್ರೆ ಕರೆಕ್ಟಾಗಿ ಖಾರ ಇಟ್ಕೊಳುತ್ತೆ ಇಲ್ಲ ಇಟ್ಕೊಳ್ಳೋದು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಬೋದಾ ಇನ್ನು ಮಾಡ್ಬೋದು ಈಗ ಈರುಳ್ಳಿ ಓಕೆ ಈರುಳ್ಳಿ ಇಷ್ಟು ಸಾಕಾಗುತ್ತೆ ತುಂಬ ಅಂದರೆ ಕಟ್ ಮಾಡ್ಬಿಟ್ಟು ಆಮೇಲೆ ಸಿಪ್ಪೆ ಉಡಿಸೋದು ಕರೆಕ್ಟ್ ಅಂದರೆ ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ ಈಸಿಯಾಗಿ ಬಂದ್ಬಿಡುತ್ತೆ ಮತ್ತು ಈರುಳ್ಳಿನ ಫಸ್ಟ್ ವಾಶ್ ಮಾಡ್ಕೊಬೇಕು ಏನಪ್ಪ ಇವನು ಬನಿಯನ್ನೆಲ್ಲೇ ಮಾಡ್ತಾನೆ ಅಂದ್ಕೊಂಬಿಡಿ ಕ್ಯಾಶುವಲಾಗಿ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಐಡಿಯಾ ಬಂತು ಫುಟೇಜ್ ಮಾಡ್ಬಿಡೋಣ ಅಂತ ಏನು ಗುರು ಪಲಾವ ಪಲಾವ್ ಅಲ್ಲ ಫಸ್ಟು ಮಾಡಿಬಿಟ್ಟು ಆಮೇಲೆ ಹೆಸರು ಇಡೋಣ ಅಂತ ರೆಕಾರ್ಡ್ ಆಯ್ತು ಅಲ್ಲ ಅದು ಏನು ಮಾಡೋದು ಅದು ಏನು ಅಂತಂದರೆ ಫಸ್ಟ್ ಮಾಡೋದು ಏನಂತ ಅದನ್ನ ಆಮೇಲೆ ಅದು ಏನಾಗಿರುತ್ತೆ ನೋಡ್ಬಿಟ್ಟು ಅದಕ್ಕೆ ಹೆಸರು ಅದಕ್ಕೆ ತಕ್ಕನಂತೆ ಹೆಸರು ಇಡ್ಬೋದು ಹೆಸರು ಇಟ್ಬೋದು ಫಸ್ಟ್ ಮಾಡೋಣ ಆಮೇಲೆ ಹೆಸರು ಆಮೇಲೆ ಹೆಸರಿಡ ಸೊ ಇಂಟ್ರೋ ಅಲ್ಲ ಮುಗಿದ ಕುಕ್ಕಿಂಗ್ ಮುಗಿದ ಮೇಲೆ ಇಂಟ್ರೋ ತಗೊಂತೀನಿ ನಾನು ಸಾಕು ಸಕ್ಕದಾಗಿದೆ ಇದನ್ನ ಅಮೆಝಾನ್ ಬ್ರ್ಯಾಂಡ್ ಅವ್ರದ್ದು ಓಕೆ ಸೊ ಇದರಲ್ಲಿ ತೊಗೊಂಡಿದ್ವಿ ಅಮೆಝಾನಲ್ಲಿ ಸೊ ಅವಾಗ ಈ ಥರ ಇರು ಇದನ್ನು ಸೌತೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಅವಾಗವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬಟಾಣಿ ಕಾಳು ಎಲ್ಲ ಸುಲಿದು ರೆಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಬಂದುಬಿಟ್ಟು ವೇಸ್ಟು ಕೊತ್ತಂಬರಿ ಸೊಪ್ಪು ಅದನ್ನ ಇವಾಗ ಕಟ್ ಮಾಡ್ತೀನಿ ಓಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೀರಾ ನಿಂಬೆಹಣ್ಣು ಆಮೇಲೆ ಮೂಕಲ್ಲು ಕ್ಯಾರೆಟ್ ಮೂಲಂಗಿ ಕ್ಯಾರೆಟ್ ಹ್ಞೂ ಇಷ್ಟು ಸಾಕಾಗುತ್ತೆ ಪಾತ್ರೆ ಇಲ್ಲಿದೆ ಅಂತ ಹುಡ್ಬೇಕಾಗುತ್ತೆ ಅವಾಗ ಹೋಗ ಪಾತ್ರೆ ಇಲ್ಲಿದೆ ಅಂತ ಹುಡ್ಬೇಕಾಗುತ್ತೆ ನೀವೇ ತೊಳೆದಿಟ್ಟಿದ್ರೆ ಹುಡ್ಕ್ಬೋದಲ್ಲ ಕೋಸಂಬರಿಗೆ ಈ ಥರ ಆಗ್ತೀರಿ ಅಂದರೆ ರೈತಾಗೆ ಈ ಥರ ಆಗ್ತಾನೆ ಬಿಡಿ ರೈತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನನಗೆ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು
ಸೊ ಇದಿಷ್ಟ ಘಮ ಘಮ ಅಂತ ಇದೆ ಕೊತ್ತಂಬರಿ. ಹಾಂ, ಈ ಥರ ಕಟ್ ಮಾಡಿಕೊಟ್ರೆ ಮಾತ್ರ ಘಮ ಘಮ ಅನ್ನುತ್ತೆ, ಇಲ್ಲದಿದ್ರೆ ಏನೂ ಅನ್ನಲ್ಲ. ಸೊ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋಣ, ಆಮೇಲೆ ಪಲಾವ್ ಹಾಕ್ಕೊಳೋಣ. ಹಾಂ, ನೋಡೋಣ ಫಸ್ಟ್ ಮಾಡಿಲ್ಲ ಏನಂತ. ಅದು ಫೈನಲ್ ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಆಗಿಲ್ಲ ಅದು ಏನಂತ. ಓಕೆ, ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಲ್ಲಾನು ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಟ್ರೆ ಆಮೇಲೆ ಒಂದು 15 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಪಲಾವು. ಹ್ಞೂ, ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ರು. ಸೊ ಕುಕ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಮಾಡೋಣ. ಕುಕ್ಕಿಂಗ್ ಟೈಮ್ ಇಸ್ ಸ್ಟಾರ್ಟೆಡ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್ ಈಸ್ ಗೆಟ್ಟಿಂಗ್ ರೆಡಿ. ಬನಿಯನಿಂದ ಟೀ ಶರ್ಟ್ಗೆ ಚೇಂಜ್ ಆಗಿದ್ದಾರೆ ಗಣೇಶ್ ಅವರು. ಖಾಲಿ ಪಾತ್ರೆ ಈರುಳ್ಳಿ ಕೊಚ್ಕೊಂಡವ್ರೆ. ಇದು ಸೈಡ್ ಡಿಶ್ಶು, ಇದೆಲ್ಲ ಮೈನ್ ಡಿಶ್. ಓಕೆ, ಗಣೇಶ್ ಅವ್ರನ್ನ ನೋಡ್ಬಿಟ್ಟು ನಾನು ಇನ್ಮೇಲಿಂದ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಮಧ್ಯರಾತ್ರಿ 3 ಗಂಟೆ ಆಗಲಿ, ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ ಅಂತಂದರೆ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ನಾನು ಎಷ್ಟೋ ಸಲ 3 ಗಂಟೆಗೆ 4 ಗಂಟೆಗೆಲ್ಲ ಬೆಳಗ್ಗೆ ಎದ್ಬಿಟ್ಟು ನನಗೇನು ಬೇಕು ಅದನ್ನ ಮಾಡ್ಕೊಂಡು ತಿಂದಿರ್ತೀನಿ. ಹೊಸ ಆದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಇಲ್ಲ ಅಲ್ಲ, ಇವಾಗಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಜನರು ಹೇಳ್ತಾರೆ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀನಿ ಮಾಡಿ, ಬಟ್ ನೀವು ಅಡುಗೆ ಮಾಡಿದಷ್ಟು ಟೇಸ್ಟ್ ಆಗಿರಲ್ಲ. ಅದು ನಿಮ್ಮ ಕಸ್ಟಮೈಸೇಷನ್, ನಿಮಗೆ ಯಾವ್ದು ಇಷ್ಟ ಇರುತ್ತೆ. ನನಗೆಲ್ಲ ಆನಿಯನ್ ಇಷ್ಟ, ಆನಿಯನ್ ಹಾಕ್ಕೊತೀನಿ. ಬಟಾಣಿ ಇಷ್ಟ, ಜಾಸ್ತಿ ಹಾಕ್ಕೊತೀನಿ ಅದೆಲ್ಲ. ಸೊ ಅವಾಗವಾಗ ಸೌತೆಕಾಯಿ ಇಷ್ಟ, ಅವಾಗವಾಗ ತಿಂತಾ ಇರ್ತೀವಿ. ಸೊ ಎಣ್ಣೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಜಾಸ್ತಿ ಬೇಕಂತ ನಾನು ಜಾಸ್ತಿ ಹಾಕ್ಕೊಳ್ತೀನಿ, ಬಟ್ ಸ್ವಲ್ಪ ಕಡಿಮೆ ಆಗ್ತೀನಿ. ಆಮೇಲೆ ಒಂದೆರಡು ಅಥವಾ ಒಂದೂವರೆ ಸ್ಪೂನ್ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಬಿಸಿಯಾಗಿದೆ ಈಗ, ಅದರಲ್ಲಿ ಈಗಾಗಲೇ ಬಾಸ್ಮತಿ ರೈಸ್ನ ನೆನೆಸಿಟ್ಟಾಯಿತು, ಒಂದೆರಡು 3 ನಿಮಿಷದಿಂದ ನೆನೀತಾ ಇದೆ. ಅದನ್ನು ಫುಟೇಜ್ ಮಾಡೋಕ್ಕಾಗಿಲ್ಲ, ಸಾರಿ. ಈರುಳ್ಳಿ ನೀವು ಕರೆಕ್ಟಾಗಿ ಬೇಯಿಸ್ಕೊಬೇಕು, ಅದು ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗ್ಬೇಕು. ಅದು ಇಲ್ಲ ಅಂತಂದರೆ ನಿಮಗೆ ಅದು ಆ್ಯಕ್ಚುಲಿ ಆಮೇಲೆ ಹೋಗುತ್ತೆ. ಬಟ್ ಆದ್ರೂ ನೀವು ಇಲ್ಲೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಎಷ್ಟಾಕಿದ್ರು ಅಂತ ಕೇಳ್ತಾ ಇದ್ರ, ನಾನು ಹೇಳಿದೆ ಎಣ್ಣೆ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ. ನೀವು ಅಡುಗೆ ಮಾಡ್ತಾನೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಂತ. ಸೊ ಅದನ್ನೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹಾಗಿದ್ರೆ ವಿಮೆನ್ ಪರ್ಫೆಕ್ಟ್ ಅಲ್ಲ ಅಂತ ಕೇಳ್ತೀವಿ, ಅವರು ಬಾರ್ನ್ ಪರ್ಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ಇವಾಗ ಅರಿಶಿನ ಪುಡಿ ಒಂದು ಸ್ವಲ್ಪ. ಓಕೆ, ಸ್ವಲ್ಪ ನೆಕ್ಸ್ಟ್ ಬೇರೆ ಏನಾದರೂ ತೆಗಿತೀರಾ? ಮತ್ತೆ ಮತ್ತೇನಿಲ್ಲ ಅದಕ್ಕೆ. ಇನ್ನಂದ್ರೆ ನಮ್ಮ ಹತ್ರ ಪುಲಾವ್ ಮಸಾಲ ಇದೆ, ಅದಾಕ್ತೀರಾ? ಅದನ್ನೇ. ಸೊ ನಾನು ಸ್ವಲ್ಪ ಏನಂತ ಮಾಡ್ತೀನಿ ಅಂದರೆ, ಹೆಸರೇನು? ಇದು ಮೂಲಂಗಿ. ಮೂಲಂಗಿ ಹಾಕ್ತವ್ರೆ. ಹಾಗೆ ಮತ್ತೆ ಜಿಂಜರ್ ಕಟ್ ಮಾಡ್ಕೊಂಡಿರೋದು, ಅದು ಫ್ಲೇವರ್ ಬರಲಿಕ್ಕೆ. ಓಕೆ, ಆಮೇಲೆ ಕ್ಯಾರೆಟ್ ಹಾಕೊಂಡವ್ರೆ. ಇದೆಲ್ಲ ಮಿಕ್ಸ್ ಮಾಡ್ತೀವಿ. ಕೊತ್ತಂಬರಿ ಕೊನೆಗೆ ಅದನ್ನು ಹಾಕೊಂಬಿಡಿ. ಇದೆಲ್ಲ ಸ್ವಲ್ಪ ಇದಾಗಿದೆ. ಓಕೆ, ಸೊ ಇವಾಗ ನಾನು ಮಾಡಬೇಕಾಗಿರೋದು ಇದರಲ್ಲಿ ಇದರಲ್ಲಿ ನೀರು ಹಾಕೋಬೇಕು ಫಸ್ಟ್. ನಾವೇನಂದರೆ ಇದು ಎಣ್ಣೆ ಹಾಕ್ಬೇಕಾದ್ರೆ ಹಾಕ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು, ಇನ್ ಕೇಸ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಮಸಾಲೆಲ್ಲ ಇರುತ್ತೆ. ಹ್ಞೂ, ಹೇಳು, ರೆಕಾರ್ಡ್ ಆಗ್ತದೆ. ಇದನ್ನು ನೀವು ಚಕ್ರ ಮಗು ಇದೆಯಲ್ಲ, ಇದನ್ನು ನೀವು ನೀರಲ್ಲಿ ಹಾಕಿದ್ವಿ, ಎಣ್ಣೆಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಬರ್ನ್ ಆಗಿಬಿಡುತ್ತೆ, ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೀರು ಹಾಕಿರ್ತಿರಲ್ಲ ಅವಾಗ ಹಾಕಿದ್ರೆ ಆ ಫ್ಲೇವರು ನೀರಿಗೆ ಕರೆಕ್ಟಾಗಿ ಹೇಳುತ್ತೆ. ಹೌದಾ? ಓಕೆ, ನಮ್ಮನೇಲೆಲ್ಲ ಎಣ್ಣೆಲಿ ಹಾಕ್ಬೇಕಾರೆ ಹಾಕ್ಬಿಡ್ತೀರಿ. ಎಣ್ಣೆಲಿ ಹಾಕಿದ್ರೆ ಆ ಥರ ಆಗುತ್ತೆ,
ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ಟ್ರೈ ಮಾಡೋಣ ಅಂದರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ನೀರು ಇರಬೇಕಾದ್ರೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ ಅಂತ. ಅಂದರೆ ನೀರಲ್ಲಿ ಕರೆಕ್ಟಾಗಿ ಬೇಯುತ್ತೆ. ಸೊ ಅದನ್ನ ಎಣ್ಣೆಲಿ ಹಾಕ್ಬಿಟ್ರೆ ಬರ್ನ್ ಆಗುತ್ತೆ. ಓಕೆ. ಸೊ ಅದು ಆಗಬಾರ್ದು ಅಂತಂದರೆ. ಸೊ ನೀವು ಕುಕ್ ಮಾಡಬೇಕಾದ್ರೆ ಸಾಸಿವೆ ಮೆಣಸೆಲ್ಲ ಹಾಕಲ್ಲ. ದೇರ್ ಈಸ್ ಎ ವೇ. ಚಕ್ಕೆ ಇಷ್ಟೇ ಹಾಕಿ, ತುಂಬ ಜಾಸ್ತಿ ಹಾಕಿಬಿಟ್ರೆ ಚಕ್ಕೆದೇ ಅದರದೇ ಸ್ಮೆಲ್ ಬರ್ತಾ ಇರುತ್ತೆ. ಚಿಕನ್ ಪೀಸ್ ಹಾಕಿದ್ರೆ ಒಳ್ಳೆಯದು. ಹೈ ಫ್ಲೇಮಲ್ಲಿ ಹೊಡ್ತಾ ಇದೆ, ಕೆಳಗಡೆ ಕೊದಿಯಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಇದು ಜಾಜಿಕಾಯಿ ಅಂತ ಅಂದ್ಕೊಳ್ತೀವಿ, ಒಂದು ಚಿಕ್ಕ ಪೀಸು ಫ್ಲೇವರ್ಗೋಸ್ಕರ. ಫ್ಲೇವರ್ಗೋಸ್ಕರ ಆಮೇಲೆ ಏಲಕ್ಕಿ, ಅದನ್ನ ಜಜ್ಬಿಟ್ಟು ಹಾಕಿ ಆ ಫ್ಲೇವರ್ ಕರೆಕ್ಟ್ ಆಗುತ್ತೆ. ಇಲ್ಲದೆ ಹೋದ್ರೆ ಹಾಗೆ ಹಾಕಿದ್ರೆ ಏನೂ ಆಗಲ್ಲ. ಅದೇ ಹಾಗೆ ಹಾಕಿದ್ರೆ ಗೊತ್ತಾಗಲ್ಲ ಹಾಕಿರೋದು. ಹಾಕಿರೋದು ಗೊತ್ತಾಗುತ್ತೆ, ಬಟ್ ಆದರೆ ಫ್ಲೇವರ್ ಫ್ಲೇವರ್ ಟಕ್ಕ ಟಕ್ಕ ನೋಡಿ ಸ್ಪಾಟಲ್ಲೇ ಅನ್ನ. ಆ್ಯಕ್ಚುಲಿ ಇದು ಎಣ್ಣೆಲಿ ನಾವಾದರೆ ಎಣ್ಣೆಲಿ ಹಾಕ್ತಾಯಿದ್ರಿ, ಇವ್ರು ಹಂಗೆ ಹಾಕ್ತಾಯಿದ್ದಾರೆ. ಸೇಮ್ ಅಗೇನ್ ಫ್ಲೇವರ್ಗೋಸ್ಕರ, ಅದು ಚೆನ್ನಾಗಿ ಇದಾಗಲಿ ಅಂತ. ಬೇಯಬೇಕಾದ್ರೆ ಚೆನ್ನಾಗಿ ಇದಾಗುತ್ತೆ. ಸೋಯಾ ಚಂಕ್ಸು ಯಾವುದೇ ಬ್ರ್ಯಾಂಡ್ ಬೇಕಂತ ಪರವಾಗಿಲ್ಲ. ಅದೇನದು ಕ್ಲೀನ್ ಮಾಡಬೇಕೇ ನಾ ಇಲ್ಲ ಹಂಗೆ ವಾಶ್ ಮಾಡಿ ವಾಶ್ ಮಾಡಿಬಿಟ್ಟು ಹಾಕ್ತಕ್ಕೆ. ಇನ್ನೊಂದು ಸ್ವಲ್ಪ ಹಾಕಿ, ನನಗೆ ಅದು ಇಷ್ಟ. ಜಾಸ್ತಿ ಅರೆ ಚೆನ್ನಾಗಿರುತ್ತೆ ಅದು. ಸಿಂಪಲ್ ರೀಸನ್ನು, ನನಗೆ ಅದು ಇಷ್ಟ ಇರೋದು, ನನಗೆ ಮಟನ್ ಅಂದರೆ ಇಷ್ಟ. ಸೊ ಅದಿದ್ರೆ ಅದೊಳ್ಳೆ ಮಟನ್ ಫೀಲಲ್ಲಿ ನಾವು ತಿನ್ಬೇಕಾದ್ರೆ ಬ್ರೈನಿಗೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಮಸಾಲ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ ಸ್ವಲ್ಪ, ಅದು ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೇಕಾ ಬೇಡ ಅಂತ. ಬೇಕಾ ಬೇಡ ಅಂತ. ಓಕೆ. ಸೊ ಅದ್ರ ಮೇಲೆ ಡಿಸೈಡ್. ನೀರಲ್ಲಿ ಸ್ವಲ್ಪ ಮಸಾಲೆ ಇರಲಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ, ಅದನ್ನ ಅದರಿಂದ ಹಾಕ್ತಾ ಇದ್ದಾರೆ. ಸಾಲ್ಟ್ ಹಾಕ್ಬೇಕಾ? ಸಾಲ್ಟ್ ಹಾಕ್ಬೇಕು, ಸಾಲ್ಟ್ ಇಲ್ದಿದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಾಂ, ಕೇಳಿರ್ತೀರ, ನಮ್ಮ ರಿಯಲ್ ಸ್ಟಾರ್ ಅವ್ರು ಹೇಳಿದ್ದಾರೆ ಅದನ್ನ. ಇದು ಉಪ್ಪಿನ ಅಳತೆ ಎರಡು ಸ್ಪೂನ, ಎರಡೂವರೆ ಸ್ಪೂನ. ಅದು ರೈಸು ಲೆಕ್ಕದಲ್ಲಿ, ರೈಸ್ ನೀವು ಎಷ್ಟು ಹಾಕ್ತೀರಾ ಅದಕ್ಕೆ ತಕ್ಕನಂತೆ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಗೊತ್ತಲ್ಲ ನಿಮಗೆ. ಹಿಂಗೆ ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ನೀವು ಆ ಉಪ್ಪಿನ ಲಿಮಿಟ್ ಕೂಡ ಗೊತ್ತಾಗುತ್ತೆ ಅಲ್ವಾ? ಸೊಪ್ಪು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಕೈಲಿ ಹಾಕ್ಬಿಟ್ಟು ನೋಡಿ, ತುಂಬ ಉಪ್ಪಿದೆ ಅಂತಂದರೆ ಅಷ್ಟಕ್ಕೆ ನಿಲ್ಲಿಸ್ಬಿಡಿ. ಮತ್ತೆ ತಿರ್ಗಿ ಹಾಕ್ಲಿಕ್ಕೆ ನೀರು ಏನು ಹಾಕ್ಲಿಕ್ಕೆ ಹೋಗ್ಬೇಡಿ, ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕಿ. ಮತ್ತೇನು ಹಾಕ್ಲಿಕ್ಕೆ ಹೋಗೋ ಅವಶ್ಯಕತೆ ಇರೋಲ್ಲ. ಇವಾಗ ಹೆಂಗಿತ್ತು ಉಪ್ಪು? ಉಪ್ಪು ಇವಾಗ ಕರೆಕ್ಟ್ ಆಗಿದೆ. ಇವಾಗ ರೈಸ್ ಅದ್ರಲ್ಲಿ ಹಾಕಿ, ಇದ್ರಲ್ಲಿ ಇದು ತುಂಬ ಉಪ್ಪಾಗಿದೆ ಅಂದಾಗ ರೈಸ್ ಹಾಕಿದಾಗ ಆ ರೈಸು ಎಲ್ಲ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಸೊ ಅವಾಗ ಕರೆಕ್ಟ್ ಆಗುತ್ತೆ, ತುಂಬ ಉಪ್ಪಾಗಿದೆ. ಇಲ್ಲಿಗೆ ಎಷ್ಟು ಉಪ್ಪಿದೆ ಅಂತ ನಾನು ನೋಡ್ಬಿಡ್ತೀನಿ ಒಂದ್ಸಲ. ಬಿಸಿ ಇರುತ್ತೆ. ಓಕೆ, ಲೆಟ್ ಮೀ ಟ್ರೈ. ಅದೇ ಒಳ್ಳೆ ರಸ ಇದ್ದಂಗಿದೆ, ರಸ ಎಲ್ಲ ಸೂಪು ಆ ಥರ ಸ್ವಲ್ಪ ಘಾಟಾಗಿದೆ, ಉಪ್ಪು ಕರೆಕ್ಟಾಗೇ ಇದೆ. ಮೇ ಬಿ ರೈಸ್ ಹಾಕಿದ್ಮೇಲೆ ನಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಅವಾಗೇನು ತಪ್ಪಾಗಲ್ಲ, ಜಾಸ್ತಿ ಇದ್ರೇ ತಪ್ಪಾಗುತ್ತೆ. ಬಟ್ ನೀವು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಯಾಕಂದರೆ ಇದಕ್ಕೆ ರೈತ ಮಾಡ್ತಿರಲ್ಲ, ರೈತಾಗ ಉಪ್ಪು ಹಾಕದೇ ಇದ್ರೆ ಮ್ಯಾಚ್ ಆಗುತ್ತೆ. ಓಹ್, ಸೊ ರೈತಾಗೂ ಬೇಕಿದ್ರೆ ಉಪ್ಪು ಹಾಕಬಾರ್ದು, ರೈತ ಮಾಡೋವರೆಗೂ ವೆಯ್ಟ್ ಮಾಡ್ಬೇಕು ನಾವು. ಇವಾಗ ಟೇಸ್ಟ್ ಟೇಸ್ಟ್ ಹೇಗಿದೆ ಅಂತ ರೈತಾಗ ಉಪ್ಪು ಕೊನೆಯಲ್ಲಿ ಹಾಕೊಂಡ್ರು ಪರವಾಗಿಲ್ಲ, ನಡೆಯುತ್ತೆ. ಸೊ ಟೊಮೆಟೊನ ನಾನು ಈ ಥರ ಕಟ್ ಮಾಡ್ತೀನಿ ನೋಡಿ, ಅವ್ರ ಕಟ್ಟಿಂಗ್ ಸ್ಟೈಲ್ ನೋಡಿ. ಓಹೋ, ಹಂಗೆ ಕಟ್ ಮಾಡ್ಬಿಟ್ಟು ಹಂಗೆ ಹಾಕ್ಬಿಡ್ತೀರಾ? ಇಲ್ಲ, ಅದೇನಕ್ಕಂತ ಇವಾಗ ನಿಮಗೆ ಸ್ವಲ್ಪದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಓಹ್, ಆಸಮ್ ನೋಡಿ ಹೆಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಅಂತ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಇವಾಗ ಇಲ್ಲಿದೆ ನೋಡಿ, ಬೀಜ ಅಲ್ಲೇ ಉಳ್ಕೊಳುತ್ತೆ, ಎಕ್ಸಾಕ್ಟ್ಲಿ ಟೊಮೆಟೊ ಬಂದ್ಬಿಡುತ್ತೆ. ಓಕೆ, ಬೀಜ ನೀವು ಹಾಕಲ್ವ ಹೊರಗಡೆ? ಇಲ್ಲ. ಯಾಕೆ? ಅದು ತಿನ್ನಲ್ಲ, ಯಾಕೆ ಇಷ್ಟ ಆಗಲ್ಲ. ಓ, ನಿಮ್ಗೆ ಇಷ್ಟ ಇಲ್ವಾ ಅದು? ವೆಜಿಟೇಬಲ್ ಅಲ್ಲೇ ನೀವು ನೋಡಿ, ಇಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. 50% ಮಾತ್ರ ಯೂಸ್ ಮಾಡ್ತಾರ ತರ ಅನಿಸ್ತಾ ಇದೆ ನನಗೆ. ಎನಿವೇ, ಏನ್ ಮಾಡ್ತೀನಿ ಅಂದ್ರೆ ಇದು ಇದೆಯಲ್ಲ ಬೀಜ, ಇದನ್ನ ಕೋಸಬರಿಗೆ ಹಾಕೊಂತೀರ, ಇದನ್ನ ತಗ್ಬಿಟ್ಟು ಬಳಸ್ಬೋದು. ಬೀಜಗಳು ಸೀಡ್ಸ್ ಮಾತ್ರ ತೆಗಿತಾ ಇದ್ದೀರಾ? ಸೀಡ್ಸ್ ಜ್ಯೂಸ್ ಮಾತ್ರ? ಸೀಡ್ಸ್ ಮಾತ್ರ ತೆಗಿತಾರೆ, ಜ್ಯೂಸ್ ಅಲ್ಲ. ಜ್ಯೂಸ್ ಇದೆಯಾ? ಅದನ್ನ ಇದನ್ನ ಬೇಕಾದಂಗೆ ನೀವು ಕಟ್ ಮಾಡ್ಕೊಳ್ಳಿ, ಮುಗಿತು ಅಷ್ಟೇ. ಸೊ ಸೀಡ್ಸ್ ಯಾರಿಗೆ ಇಷ್ಟ ಇಲ್ವೋ ಅವ್ರು ಇಂಥ ಟೆಕ್ನಾಲಜಿನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ.
ಅಲ್ಲಿ ಏನಪ್ಪ ಟೆಕ್ನಾಲಜಿ ಅಂತ ಕೇಳಬೇಡಿ ನನ್ನ. ಟೆಕ್ನಿಕ್. ಓಕೆ, ಇವಾಗ ಟೊಮೊಟೊನ ಹಾಕ್ತಾ ಇದ್ದಾರೆ. ಟೊಮೊಟೊ ಎದಕ್ಕೆ? ಇದು ಇದಕ್ಕೆ ಹಾಕ್ತಾ ಇಲ್ವಾ? ರೈತಕ್ಕಾದ್ರು. ಓ ಮೈ ಗಾಡ್, ಐ ವಾಸ್ ನಾಟ್ ಅವೇರ್. ನಾನು ಇದಕ್ಕೆ ಮಾಡ್ತಿದ್ದೆ, ಯಾರು ಕೊಡಿದ್ದೆ ಅದಕ್ಕಾದ್ರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಇದಕ್ಕೆ ಬರಲ್ಲ ಟೊಮೊಟೊ ವಿತೌಟ್ ಟೊಮೊಟೊ ಕುಕ್ಕಿಂಗ್. ಓಕೆ, ಫ್ಲೇವರ್ ಬಂದಿದೆ. ಫ್ಲೇವರ್ ಏನು ಫ್ಲೇವರು? ಸ್ಮೆಲ್ಲ ನೋಡಿ. ರೈಸ್ ಹಾಕೊಂತ ಇದ್ದಾರೆ. 5 ನಿಮಿಷ ಆಯಿತು, 5 ನಿಮಿಷ ಮೇಲೇನೆ ಆಯಿತು ಅನ್ನೋ ಹೇಳಿದ್ರೆ. ಇದರಲ್ಲೇ ಇದರಲ್ಲೇ ಮೇಲ್ಗಡೆನೆ ಹಾಕಿ ಇಡಬಾರ್ದು. ಹಾಂ, ಅಷ್ಟರಲ್ಲಿ ಹಾಕ್ಬಿಡ್ಬೇಕು. ಸೊ ಇದರಲ್ಲೂ ಸ್ವಲ್ಪ ನೀರಿತ್ತು, ಅದನ್ನು ಹಾಕ್ತಾ ಇದ್ದಾರೆ. ನೀವು ಪಲಾವ್ ಫಸ್ಟ್ ಫಸ್ಟ್ ಯಾವಾಗ ಕುಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು? 2012. ಆವಾಗನೇನು? 2012 ಸರ್, 2010. 10. ಓಕೆ, ತುಂಬ ವರ್ಷ ಆಗೋಯ್ತು. ಸೊ ಈಸ್ ಈಸ್ ಕುಕ್ಕಿಂಗ್ ಮೇಲೆ ಡೌಟೇ ಇಲ್ಲ. ನನ್ನ ಕುಕ್ಕಿಂಗ್ ಮೇಲೆ ಬೇಕಾದ್ರೆ ಡೌಟ್ ಇಟ್ಕೊಳ್ಳಿ, ಯಾಕಂದರೆ ನಾನು ಜಾಸ್ತಿ ಕುಕ್ ಮಾಡಲ್ಲ. ಆದರೆ ಗಣೇಶ್ ಇದ್ರ ಜೊತೆ ಇನ್ನೊಂದೇನೋ ಬಳಸ್ತಾ ಇದೆ. ತುಪ್ಪ. ಓ ನೈಸ್. ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗಟ್ಟಿಯಾಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಕಷ್ಟಪಡ್ಬೇಕು. ಒಂದು ಸ್ಪೂನ್ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ಎಷ್ಟು ಹಾಕಿದ್ರೆ? ಇವಾಗ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗಿದೆ. ಓಕೆ, ತುಪ್ಪ ಬರ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಟೇಸ್ಟು. ಟೇಸ್ಟು ಟೇಸ್ಟು ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ತುಪ್ಪ ತಿಂದರೆ ಒಳ್ಳೆಯದು. ನಾವು ತಿನ್ನೋ ತುಪ್ಪ ಯಾವ ಥರದ್ದು ಗೊತ್ತಿಲ್ಲ. ಸೊ ಇವಾಗ ನೆಕ್ಸ್ಟು, ಇವಾಗ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕೊಂಬಿಡಿ. ಸೊ ಎಂಡಲ್ಲಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ, ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಅದು ಪಲಾವ್ ಆಗುತ್ತೆ ಏನಾಗುತ್ತೆ? ಸೊ ಗೋಲ್ ಈಸ್ ಪಲಾವ. ಹಾಂ, ಗೋಲ್ ಈಸ್ ಪಲಾವ್. ಬಟ್ ಆ ಗೋಲು ಯಾವ ರೇಂಜಿಗೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಓಕೆ, ಸೊ ಇವಾಗ ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಿಲ್ ಬರೋರು ವೇಟ್ ಮಾಡಿ ಆಮೇಲೆ ನೀವೇನು ಮಾಡೋದಂದ್ರೆ ಕಂಪ್ಲೀಟ್ ಆಗಿ ಆಫ್ ಮಾಡಬೇಕು. ಆಮೇಲೆ ಒಂದು 5-10 ನಿಮಿಷದಲ್ಲಿ ಏನಾಗುತ್ತಂದರೆ ಆ ಲಿಡ್ಡಲ್ಲಿರೋ ಪ್ರೆಷರ್ ಬಂದುಬಿಟ್ಟು ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಓಕೆ, ಲಾಕ್ ಆಗಿದೆ. ಓಕೆ, ಸೊ ರೈತಾಗೆಲ್ಲ ರೆಡಿ ಆಗಿದೆ. ರೈತಾಗ ಉಪ್ಪು ಬಿಟ್ಟು ಮಜ್ಜಿಗೆನ ಮೊಸರು ಹಾಕ್ಬಿಟ್ರೆ ಕೆಲಸ ಮುಗಿಯಿತು. ಕುಕ್ಕರ್ ಹೈ ಫ್ಲೇಮಲ್ಲಿ ಉರಿತಾ ಇದೆ, ಲೋ ಫ್ಲೇಮಲ್ಲಿ ಇದೆ ಜಿ? ಇಲ್ಲ, ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಇಟ್ಬಿಟ್ರೆ ಕೆಳಗಡೆ ತಳ ಹತ್ತೋ ಚಾನ್ಸ್ ಇರುತ್ತೆ. ಓಕೆ ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಒಂದು 5 ಮಿನಿಟ್ಸ್ ಆ ಥರ ಮಾಡ್ಬೋದು, ಇನ್ ಕೇಸ್ ನಿಮಗೆ ಫಾಸ್ಟಾಗಿ ಆಗಬೇಕು ಅಂದರೆ ಅಷ್ಟೇ. ಇದ್ರೆ ಬೇಡ ಈ ಫುಡ್. ಸೊ ಇವಾಗ ಮೊಸರು 1/2 ಲೀಟ್ರಲ್ಲಿ 1/4 ಲೀಟ್ರ್ ಒಯ್ದುಬಿಟ್ರು ಅಷ್ಟು ಬೇಕಾಗುತ್ತೆ. ಓಕೆ, ಇದು ಜಸ್ಟ್ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಡ್ತೀನಿ, ಉಪ್ಪು ಇವಾಗಲೇ ಹಾಕ್ತಿಲ್ಲ. ಈ ಥರ ರೈತ ನಿಮ್ಗೆ ಎಲ್ಲೂ ಸಿಗಲ್ಲ, ಯಾಕಂದರೆ ಇದರಲ್ಲಿ ಇವಾಗ ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ, ಆಮೇಲೆ ಹಸಿಮೆಣಸಿನ್ಕಾಯಿ ಇದೆ, ಮತ್ತು ಈರುಳ್ಳಿ ಕೂಡ ನಿಮ್ಮ. ಸೊ ಈ ಥರ ರೈತ ನಿಮಗೆ ಎಲ್ಲೂ ಮಾಡ್ಕೊಡಲ್ಲ, ನಿಮ್ಮ ಮನೇಲಿ ಮಾತ್ರ ಮಾಡ್ಕೊಬೇಕಾಗುತ್ತೆ. ಸೊ ಇದ್ರ ಸಲುವಾಗೇ ನನಗೆ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ತುಂಬ ಇಷ್ಟ, ಯಾಕಂದರೆ ನಾನು ಹೆಂಗೆ ಬೇಕು ನಾನು ಹಂಗೆ ಮಾಡ್ಕೊಬೋದು. ಆಸಮ್ ಆಸಮ್, ಮತ್ತು ಖರ್ಚು ಕೂಡ ಕಡಿಮೆ ಆಯ್ತದೆ. ಮನೇನಂದರೆ ಬಾಸ್ಮತಿ ರೈಸಲ್ಲೇ ತಿನ್ಬೋದು, ಬೇಕಾದ್ರೆ ಆಚೆ ಕಡೆ ಬಾಸ್ಮತಿ ರೈಸಲ್ಲಿ ಇರಲ್ಲ. ನಿಮ್ಗೆ ಯಾವುದೋ ಒಂದು ಸೋನಾ ಮಸೂರಿ ರೈಸಲ್ಲಿ ಮಾಡ್ಕೊಡ್ತಾರೆ. ಹ್ಞೂ,
ಓಕೆ ಸೈಮಲ್ಟೇನಿಯಸ್ ಆಗಿ ವಾಶ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳೋದು ಅವಾಗ ಅವಾಗಲೇ ಪಾತ್ರೆಗಳು ಹಾಕ್ತಿದ್ದೆ ನೀನು ವಾಶ್ ಮಾಡ್ಕೊಂಡ್ರೆ 2 ನಿಮಿಷ ಕೆಲಸ ಹಾಗೆ ಬಿಟ್ಬಿಟ್ರೆ ಅದನ್ನ 2 ದಿನ ಅದನ್ನು ಸೊ ಇದೆಲ್ಲ ನಮಗೊಂದು ಟಿಪ್ಸ್ ಟಕ ಟಕ ಅಂತ ಆ ಟೈಮಲ್ಲಿ ಮಾಡ್ಕೊಬೇಕು ಓಕೆ ಸೊ 10 ನಿಮಿಷ ಆಯಿತು ಈಗ ಪ್ರೆಷರ್ ಎಲ್ಲ ಹೋಗಿದೆ ಬಿಸಿಲಿ ಇದ್ದರೆ ಗೊತ್ತಾಗುತ್ತೆ ಮುಂದೆ ಬನ್ನಿ ಸಮಯ ಓಕೆ ಏನು ಓಪನ್ ಆಗ್ತಿಲ್ಲ ವಾಟ್ ಇಸ್ ದಿಸ್ ನೋಡಿ ಇವಾಗ ಪಲಾವ್ ರೆಡಿ ಆಗಿದೆ ಆಸಮ್ ಬಿಡಿ ಬಿಡಿ ಆಗಿರುತ್ತೆ ನೋಡಿ ಈ ಥರ ಅಲ್ಲ ಕೂಡ ಹಿಡಿದಿಲ್ಲ ಸೂಪರ್ ಗುರು ಬಿಡಿ ಬಿಡಿ ಆಗಿರ್ಬೇಕಂತಂದ್ರೆ ಒಂದು ವಿಷಯಗೇನೆ ತೆಗೆದು ಬಿಡ್ಬೇಕು ನೀರನ್ನು ಕರೆಕ್ಟಾಗಿ ಹಾಕ್ಬೇಕು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ರೆ ಅಷ್ಟೇ ಪಲಾವ್ ಹೋಗ್ಬಿಟ್ಟು ಅದು ಬೇರೆ ಏನಾಗುತ್ತೆ ಆಮೇಲೆ ಬೇರೆ ಹೆಸರಿಗೆ ಸೊ ಇವಾಗ ಇಷ್ಟು ಮಾಡಿಬಿಟ್ಟು ಏನು ಮಾಡ್ಬೇಕಂದ್ರೆ ಒಂದು 10 ನಿಮಿಷ ಇವಾಗ ಓಪನ್ ಅಲ್ಲಿ ಇಡ್ಬೇಕ ಈಗ ಹಾಂ ಈಗ ಏನು ಮಾಡ್ಬೇಕಂದ್ರೆ ವಿಷನ್ ತೆಗೆದಿದ್ದೀವಲ್ಲ ಇದನ್ನು ಈ ಥರ ಇಟ್ಬಿಟ್ರೆ ಅಥವಾ ಓಪನಲ್ಲಿ ಇಲ್ದಿದ್ರೆ ಈ ಥರ ಇಟ್ಬಿಟ್ರೆ ಸಾಕಾಗುತ್ತೆ ಸೊ ಇವಾಗ ಅದೆಲ್ಲ ತಣದ ಮೇಲೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಓಕೆ ಓಕೆ ಸೊ ಇಲ್ಲಿಗೆ ಪಲಾವ್ ರೆಡಿ ಆಗಿದೆ ಸೊ ನಾವು ತಿಂತೀವಿ ನಾವು ತಿನ್ನೋದನ್ನ ನೀವು ನೋಡಬೇಕಾಗತ್ತೆ ಸೊ ಇರಿ ಕಂಟಿನ್ಯೂ ಮಾಡೋಣ ಕೊನೆಗೆ ಇದಕ್ಕೊಂದು ಹೆಸರಿಡ್ತೀರಾ ಪಲಾವ್ ಮಾಡ್ಬೇಕಂತ ಅನ್ಕೊಂಡಿದ್ದು ಪಲಾವೇ ಆಗಿದೆ ಓಕೆ ಪಲಾವ್ ಬಡಿಸಿದೀವಿ ಇವಾಗ ಇವಾಗ ಕುತ್ಕೊಂಡು ತಿನ್ನೋದು ಉಪ್ಪು ರುಚಿ ರುಚಿಯಾಗೈತೆ ನೋಡೋದಕ್ಕೆ ಸಖತ್ತಾಗಿದೆ ಇಂಟ್ರೆಸ್ಟಿಂಗ್ ಆಗಿ ಅಲ್ಲ ಅಲ್ಲ ಕಲರ್ ಕಲರ್ ಆಗಿದೆ ಬಾಸ್ಮತಿ ರೈಸು ನೋಡೋದಕ್ಕೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ ಅವನು ಮೋಟೋ ಬ್ಲಾಗು ವೆಹಿಕಲ್ ಇನ್ಫಾರ್ಮೇಷನ್ ಮಾತ್ರ ಅಲ್ಲ ಕುಕ್ಕಿಂಗ್ ಕೂಡ ಗೊತ್ತಿದೆ ಅವನಿಗೆ ಸಕಲ ಕಾಲ ಒಂದೊಬ್ಬರಲ್ಲ ಸ್ವಲ್ಪ ಗೊತ್ತಿದೆ ಅವನಿಗೆ ಬನ್ನಿ ತಮ್ಮನೇಲ್ಗೆ ಬನ್ನಿ ಬನ್ನಿ ಇರು ಇರುಗುರು ತಿನ್ನಿ ತಿನ್ನಿ ಹ್ಞೂ ನಾನು ಮಾಡಿದ್ರೆ ನನಗೆ ಚೆನ್ನಾಗಿದೆ ನಿಮ್ಗೆ ಹೇಗಿದೆ ತಿಂದ್ರ ಚೆನ್ನಾಗಿದೆ ತಿಂದ್ರೆ ಬಾಯಿಗೆ ಹಾಕೊಂಡ್ರ ಓಕೆ 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 ನಾವು ಹಾಕೊಂಬಿಡೋದ ಸರಿ ನಾವು ಹಾಕೊಂಡದ್ನೇ ನಾವು ಹೆಂಗೆ ಫುಟೇಜ್ ಮಾಡ್ಬೇಕಂದ್ರೆ ಇಲ್ಲ ಮಾಡೋಣ ಮಾಡೋಣ ಓಕೆ ಆಯಿಲ್ ಎಲ್ಲ ಕರೆಕ್ಟಾಗಿದೆ ಉದ್ರ ಉದ್ರಾಗಿದೆ ನಿಮ್ಮ ಫ್ರೇಮಲ್ಲಿ ಬರ್ತಾಯಿಲ್ಲ ಒಂದು ನಿಮಿಷ ಸಗದ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನನ್ನ ಹೆಸರು ಕಿಶೋರ್ ಕುಮಾರ್ ನನ್ನ ಹೆಸರು ಕೆ ಗಣೇಶ್ ನಿಮ್ಮ ಹೆಸರು ಹೆಸರು ದೌಲ್ ಓಕೆ ಸರಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ Bye. Bye.